ಪ್ರವಾದಿಗಳು ಯಾರಾದರೂ ಇದ್ದೀರಾ ಅಂದರೆ ಈ ವಾಕ್ಯ ನಿಮಗೆ. ಸುಳ್ಳು ಪ್ರವಾದಿಗಳು ಅಲ್ವಲ್ಲ ಅಂದರೆ ಈ ವಾಕ್ಯ ನಮಗೆ ಸಂಬಂಧಪಟ್ಟಿದ್ದಲ್ಲ. ನಾಯಿ ಅಲ್ಲ, ಹಂದಿ ಅಲ್ಲ, ನಾವೆಲ್ಲರೂ ಕುರಿಗಳು. ಯಾವ ವಾಕ್ಯ ಯಾರಿಗೆ ಯಾವ ಸಂದರ್ಭದಲ್ಲಿ ಯಾವಾಗ ಯಾತಕ್ಕಾಗಿ ಹೇಳಲ್ಪಟ್ಟಿದ್ದು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ದೇವರು ಪ್ರಸಂಗ ಮಾಡುವಾಗ ಅನೇಕ ವಾಕ್ಯಗಳನ್ನು ಹೇಳಿ ಬೋಧಿಸಿದರು. ನಮಗೆ ಭಯ ಹುಟ್ಟಿಸುವಂಥ ಕೆಲವೊಂದು ವಾಕ್ಯಗಳು ಸಹ ಸತ್ಯವೇದದಲ್ಲಿ ಉಂಟು. ಅದು ನಮಗೆ ಸಂಬಂಧ ಇಲ್ಲದೇ ಇರುವಂಥ ವಾಕ್ಯಗಳು ಸಹ ಕೆಲವು ಉಂಟು. ಅದರಲ್ಲಿ ಒಂದು ಮತ್ತೇನು ಬರೆದ ಪುಸ್ತಕ 7:21-23 ವಾಕ್ಯ ನಮ್ಮನ್ನು ಭಯ ಹುಟ್ಟಿಸುವಂಥ ಒಂದು ವಾಕ್ಯವಾಗಿದೆ. ಅನೇಕರು ಈ ರೀತಿಯಾಗಿ ಪ್ರಸಂಗ ಮಾಡ್ತಾರೆ. ಒಂದು ದಿನ ನಾವು ಹೋಗಿ ಪರಲೋಕದಲ್ಲಿ ಸ್ವಾಮಿ ಸ್ವಾಮಿ ಅಂದರೆ ದೇವರು ನೀನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾರೆ. ಆದುದರಿಂದ ಎಚ್ಚರವಾಗಿರಬೇಕು, ದೇವ್ರ ಬಗ್ಗೆ ಸರಿಯಾಗಿ ತಿಳ್ಕೊಬೇಕು, ದೇವ್ರ ಚಿತ್ತ ಏನು ನಾವು ಕಲ್ತ್ಕೊಬೇಕು ಅರಿತ್ಕೊಬೇಕು ಅಂತ ಅನೇಕರು ಹೇಳುವುದನ್ನು ನಾವು ಕೇಳ್ತೇವೆ. ನೋಡಿ, ಈ ವಾಕ್ಯ ಹೇಳುವಂಥ ಸಂದರ್ಭ ಯಾವುದು? ಇದು ಯಾರಿಗೆ ಹೇಳಲ್ಪಟ್ಟ ವಾಕ್ಯ ನೋಡಿ. ಇದೇ 7:15 ಹೌದು. ಇದು ಸುಳ್ಳು ಪ್ರವಾದಿಗಳ ಬಗ್ಗೆ ಹೇಳ್ತಾ ಬರಬೇಕಾದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರು ಒಂದು ದಿನ ಪರಲೋಕಕ್ಕೆ ಬರ್ತಾರೆ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಡ್ತೀನಿ ಅಂತ ಹೇಳಿದರು. ಹೌದಾ ಇಲ್ವಾ? ಹೌದು. ಈಗ ಒಂದಿನ ನಾವು ಪರಲೋಕಕ್ಕೆ ಹೋದರೆ ದೇವ್ರು ನೀನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾರೆ ಅನ್ನೋ ಭಯ ನಮಗಿರಬಾರ್ದು, ಅದು ಸುಳ್ಳು ಪ್ರವಾದಿಗಳಿಗಿರಬೇಕು. ಸುಳ್ಳು ಪ್ರವಾದಿಗಳು ಎಷ್ಟು ಜನ ಇದ್ದೀರಾ? ಒಂದು ಆಮೇಲೆ ಹೇಳಿ. ಯಾರೂ ಇಲ್ಲ. ಹಂಗಾದರೆ ಈ ವಾಕ್ಯ ನಮಗಲ್ಲ. ಸುಳ್ಳು ಪ್ರವಾದಿಗಳು ಯಾರಾದರೂ ಇದ್ದೀರಾ ಅಂದರೆ ಈ ವಾಕ್ಯ ನಿಮಗೆ. ಸುಳ್ಳು ಪ್ರವಾದಿಗಳು ಅಲ್ವಲ್ಲ ಅಂದರೆ ಈ ವಾಕ್ಯ ನಮಗೆ ಸಂಬಂಧಪಟ್ಟಿದ್ದಲ್ಲ. ನಾವು ಪರಲೋಕಕ್ಕೆ ಹೋದರೆ ಸ್ವಾಮಿ ಸ್ವಾಮಿ ಅಂದರೆ ತಂದೆಯೇ ಅಂದರೆ ಸಾಕು, ದೇವ್ರು ನಮ್ಮನ್ನು ದಬ್ಬಿಕೊಳ್ತಾರೆ, ದೇವ್ರು ನಮ್ಮನ್ನು ಆಹ್ವಾನಿಸ್ತಾರೆ. ನೋಡಿ, ಇನ್ನೊಂದು ವಾಕ್ಯ ಸಹ ನಮಗೆ ಭಯ ಹುಟ್ಟಿಸುವಂಥ ಒಂದು ವಾಕ್ಯ ಇದೆ. ಕೆಲವರು ಒಂದು ಪ್ರಸಂಗ ಈ ರೀತಿಯಾಗಿ ಮಾಡ್ತಾರೆ. 2 ಪೇತ್ರನ ಬರೆದ ಪುಸ್ತಕ 2:22 ಈ ರೀತಿಯಾಗಿ ಹೇಳುತ್ತೆ, ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತು ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ ನಡೆದಿದ್ದಾರೆ. ನಾವು ಕೇಳಿದೆಯಲ್ವಾ, ನಾಯಿ ತಾನು ಕಕ್ಕಿದ್ದನ್ನು ಮತ್ತೆ ತಿನ್ನೋದಕ್ಕೆ ಹೋಗುತ್ತೆ. ನಾವು ಒಂದು ವೇಳೆ ಬಿದ್ದುಬಿಟ್ರೆ ನಾವು ನಾಯಿಗೆ ಸಮಾನ, ಮತ್ತೆ ನಾಯಿ ಹೇಗೆ ಹಿಂದಕ್ಕೆ ಹೋಯ್ತೋ ಆ ರೀತಿ ಅನೇಕ ಕ್ರೈಸ್ತರು ಹಿಂದಕ್ಕೆ ಹೋಗ್ತಾರೆ ಅಂತ ಪ್ರಸಂಗಗಳು ಕೇಳಿದ್ದೀವಿ. ಆದರೆ ಸತ್ಯವೇದದ ಪ್ರಕಾರ ನಾವು ನಾಯಿಗಳು ಅಲ್ಲ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಎರಡನೇ ಒಂದು ಪ್ರಾಣಿ ಬಗ್ಗೆ ಇಲ್ಲಿ ಹೇಳೋದನ್ನು ಸಹ ನಾವು ನೋಡ್ತೇವೆ. ನೋಡಿ, ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು. ಇಲ್ಲಿ ಎರಡು ಪ್ರಾಣಿಗಳ ಬಗ್ಗೆ ಇದೆ, ಒಂದು ನಾಯಿ, ಒಂದು ಹಂದಿ. ಈಗ ಈ ಎರಡು ನಮಗೆ ಸಂಬಂಧಪಟ್ಟದ್ದಲ್ಲ. ಯಾಕೋತಾ, ನಾನು ನೀವು ನಾಯಿನೂ ಅಲ್ಲ ಹಂದಿನೂ ಅಲ್ಲ. ಹಂಗಾದರೆ ನಾವು ಯಾವ ಪ್ರಾಣಿ? ಪಾಸ್ಟರ್, ಯೋಹಾನನಿಗೆ ಬರೆದ ಪುಸ್ತಕ 10:3 ಓದಿ. ನಾವು ನಾಯಿ ಅಲ್ಲ, ಹಂದಿ ಅಲ್ಲ, ನಾವೆಲ್ಲರೂ ಕುರಿಗಳು. ಆದ್ದರಿಂದ ನಾಯಿಗೆ ಸಂಬಂಧಪಟ್ಟ ಪ್ರಸಂಗ ನನ್ನದಲ್ಲ, ಹಂದಿಗೆ ಸಂಬಂಧಪಟ್ಟ ಪ್ರಸಂಗ ನನ್ನದಲ್ಲ, ಕುರಿಗೆ ಸಂಬಂಧಪಟ್ಟ ಪ್ರಸಂಗ ಮಾತ್ರನೇ ನನ್ನದು. ಈಗ ಯೋಹಾನನು ಬರೆದ ಪುಸ್ತಕ 10:11 ಓದೋಣ. ಇಲ್ಲಿ ನಾನೇ ಒಳ್ಳೆ ಕುರುಬನು, ಒಳ್ಳೆ ಕುರುಬನು ತನ್ನ ಕುರಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಸರಿ, ಕುರುಬನು ನಾವೆಲ್ಲರೂ ಹೇಳ್ತೀವಿ, ಯಹೋವನೇ ನನಗೆ ಒಳ್ಳೆಯ ಕುರುಬನು, ಯಹೋವನು ನನಗೆ ಕುರುಬನು. ಕೀರ್ತನೆ 23 ದಾವಿದನು ಏನು ಹೇಳ್ತಾನೆ, ಯಹೋವನು ನನಗೆ ಕುರುಬನು. ಹಂಗಾದರೆ ಆತನು ಕುರುಬನಾಗಿದ್ದರೆ ನಾವೆಲ್ಲ ಯಾರು? ಕುರಿಗಳು. ಕುರುಬನು ಕುರಿಗಳಿಗಾಗಿ ಪ್ರಾಣ ಕೊಟ್ಟನು, ಕುರುಬನು ಹಂದಿಗಳಿಗಾಗಿ ಪ್ರಾಣ ಕೊಟ್ಟಿಲ್ಲ, ಕುರುಬನು ನಾಯಿಗಳಿಗಾಗಿ ಪ್ರಾಣ ಕೊಟ್ಟಿಲ್ಲ, ಕುರುಬನು ಕುರಿಗಳಿಗಾಗಿ ಮಾತ್ರ ಪ್ರಾಣ ಕೊಟ್ಟಿದ್ದು. ಆದುದರಿಂದ ನಾಯಿಗೆ ಸಂಬಂಧಪಟ್ಟ ಪ್ರಸಂಗ ನನ್ನದಲ್ಲ, ಹಂದಿಗೆ ಸಂಬಂಧಪಟ್ಟ ಪ್ರಸಂಗ
ನನ್ನದಲ್ಲ, ಕುರಿಗೆ ಸಂಬಂಧಪಟ್ಟ ಪ್ರಸಂಗ ಮಾತ್ರನೇ ನನ್ನದು. ಯಾಕೆಂದರೆ ಯಹೋವನು ನನಗೆ ಕುರುಬನು. ಪ್ರೈಸಲ್ಲ. ಆದುದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನೀವು ಈ ನಾಯಿಯ ಪ್ರಸಂಗ ಅಥವಾ ಹಂದಿಯ ಪ್ರಸಂಗ ಅಥವಾ ಸುಳ್ಳು ಪ್ರವಾದಿಗಳ ಪ್ರಸಂಗ ಇದನ್ನೆಲ್ಲ ಕೇಳಿ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನೀವು ಭಯಪಟ್ಟಿರೋದಾದರೆ, ಒಂದು ವೇಳೆ ಈ ವಾಕ್ಯಗಳು ನನಗಾ, ಅಯ್ಯೋ ಒಂದು ವೇಳೆ ನಾನು ಪರಲೋಕಕ್ಕೆ ಹೋದರೆ ನನ್ನ ದೇವರು ನನ್ನನ್ನು ಸ್ವೀಕರಿಸ್ತಾರೋ ಇಲ್ಲವೋ ಅನ್ನೋ ಒಂದು ಸಂಶಯ ನಿಮ್ಮೊಳಗಡೆ ಇದ್ದರೆ, ಇವತ್ತು ಯೇಸುವಿನ ನಾಮದಲ್ಲಿ ಅದನ್ನು ತೆಗೆದುಹಾಕಿ. ನೀವು ಹಂದಿಗಳೂ ಅಲ್ಲ, ನಾಯಿಗಳೂ ಅಲ್ಲ, ನೀನು ದೇವರಿಗೆ ಕುರಿಯಾಗಿದ್ದೀಯಾ. ದೇವರು ನಿನಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ದೇವರು ನಿನ್ನನ್ನು ಇನ್ನು ಮುಂದೆ ಹಸಿರುಗಾವಲುಗಳಲ್ಲಿ ನಡೆಸಿ, ತಂಪಾದ ನೀರಿನ ಬುಗ್ಗೆಗಳಲ್ಲಿ ನಿನ್ನನ್ನು ನಡೆಸಿ, ನಿನ್ನನ್ನು ಕಾಯ್ದು ಕಾಪಾಡುವಂಥ ಒಳ್ಳೆಯ ಕುರುಬನು ನಿನ್ನೊಂದಿಗೆ ನನ್ನೊಂದಿಗೆ ಇದ್ದಾರೆ. ಆದುದರಿಂದ ಎಲ್ಲ ಪ್ರಸಂಗಗಳು ನನಗೆ ಅಯ್ಯೋ ಇದೇನಪ್ಪ ಈ ಥರ ಎಲ್ಲ ಐತಲ್ಲ ಅಂತ ಭಯಪಡಬೇಕಾದ ಅವಶ್ಯಕತೆ ನನಗೂ ನಿಮಗೂ ಇಲ್ಲ. ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮನ್ನು ದೇವರು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.